ರಾತ್ರಿ ಸಂಚಾರ ನಿರ್ಬಂಧದಿಂದಾಗಿ ಬೆಂಗಳೂರು ಕೊಯಮತ್ತೂರು ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗುವ ದಿಂಬಂಘಟ್ಟ ಪ್ರದೇಶದಲ್ಲಿ ಶುಕ್ರವಾರ ಸಂಚಾರ ದಟ್ಟಣೆ ಉಂಟಾಗಿತ್ತು. ವಾಹನಗಳು ಹಲವು ಕಿಲೋಮೀಟರ್ ಉದ್ದಕ್ಕೂ ಸಾಲುಗಟ್ಟಿ ನಿಂತಿದ್ದವು. ಈ ಟ್ರಾಫಿಕ್ ಜಾಮ್ನಲ್ಲಿ ಒಂದು ಮದುವೆ ದಿಬ್ಬಣದ ವಾಹನವೂ ಇತ್ತು. ಎರಡು ತಾಸು ಕಳೆದರೂ ವಾಹನಗಳು ಚಲಿಸಲಿಲ್ಲ. ಮದುವೆ ದಿಬ್ಬಣದವರಿಗೆ ಮುಹೂರ್ತ ಮೀರಿ ಹೋಗುತ್ತಿತ್ತು. ಬೇರೆ ದಾರಿ ಕಾಣದೆ ಮದುಮಗ ತನ್ನ ಕುಟುಂಬದವರ ಜತೆ ನಡೆದುಕೊಂಡೇ ಮದುವೆ ಸ್ಥಳಕ್ಕೆ ಹೋಗಬೇಕಾಯಿತು. ಇದನ್ನು ಅಲ್ಲೇ ಇದ್ದ ಚಾಲಕರೊಬ್ಬರು ವಿಡಿಯೋ ಮಾಡಿ ಶೇರ್ ಮಾಡಿದ್ದಾರೆ. பண்ணாரி கல்யாணத்துக்கு போறவங்க டிராஃபிக்னால மாப்பிள்ள 2 கிலோமீட்டர் நடக்கிறாரு பண்ணாரி கோயிலுக்கு. தேவையா? ஹைகோர்ட் தீர்ப்பு, மாப்பிள்ள நடந்து பண்ணாரி கோயிலுக்கு வர ஒண்ணு. ஹைகோர்ட் நீதிபதி அவர்களே, பாருங்கள் உங்கள் நீதி சரியா?